ಅಕ್ಕಿ ಕುಂಕುಮದ ಮಿಶ್ರಣ, ಕಲ್ಲು ಸಕ್ಕರೆ, ಫಲಪುಷ್ಪ ಹೀಗೆ ಗುರುಗಳು ಮಂತ್ರಾಕ್ಷತೆ ನೀಡೋದನ್ನ ನೋಡಿದ್ದೀವಿ. ಆದ್ರಲ್ಲಿ ನೀಡೋ ಮಂತ್ರಾಕ್ಷತೆಯಲ್ಲಿ ಪ್ರತಿಯೊಬ್ಬರ ಕೈಗೆ ಇತ್ತಿದ್ದು ಸಸಿಗಳನ್ನ. ಈ ಮೂಲಕ ಪ್ರಕೃತಿ ರಕ್ಷಣೆ ಧರ್ಮ ಕಾರ್ಯದಷ್ಟೇ ಪವಿತ್ರ ಅನ್ನೋ ಸಂದೇಶವನ್ನ ಸ್ವಾಮೀಜಿಗಳು ಸಾರಿದ್ದಾರೆ. ಇಂತಹ ಅಪರೂಪದ ಮಂತ್ರಾಕ್ಷತೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಉತ್ತರ ಕನ್ನಡದ ಶಿರಸಿ ತಾಲೂಕಿನ ಸ್ವರ್ಣವಲ್ಲಿ ಮಠ. ಇಲ್ಲಿನ ಮಠಾಧೀಶರಾದ ಗಂಗಾಧರೀಂದ್ರ ಸರಸ್ವತಿ ಸ್ವಾಮೀಜಿಗಳು ಇಂತಹದ್ದೊಂದು ವಿಭಿನ್ನ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಆ ಮೂಲಕ ಮಠದ ಭಕ್ತರಲ್ಲಿ ಪಶ್ಚಿಮ ಘಟ್ಟದ ಬಗ್ಗೆ ಹೆಚ್ಚಿನ ಒಲವು ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಅಭಿನವ ಶಂಕರರೆಂದೇ ಪ್ರಸಿದ್ಧಿ ಪಡೆದಿರುವ ಸ್ವಾಮೀಜಿಗಳ ಈ ಕೈಂಕರ್ಯಕ್ಕಂತೂ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಚಾತುರ್ಮಾಸದಲ್ಲಿ ಗುರುಗಳಾದವರು ಮಂತ್ರಾಕ್ಷತೆ, ಗುರುದರ್ಶನ, ಆಶೀರ್ವಚನವನ್ನು ನೀಡ್ತಾರೆ. ಅಂತೆಯೇ ಗಂಗಾಧರೀಂದ್ರ ಸರಸ್ವತಿ ಸ್ವಾಮೀಜಿಗಳು ಜಾತಿ ಮತ ಭೇದವಿಲ್ಲದೆ ಮಠಕ್ಕೆ ಬರುವ ಭಕ್ತರಿಗೆ ಆಶೀರ್ವಾದ ಪ್ರವಚನದ ಜೊತೆಗೆ ಸಸ್ಯ ಮಂತ್ರಾಕ್ಷತೆಯನ್ನು ಕಲ್ಪಿಸುತ್ತಿದ್ದಾರೆ. ಇಂತಹ ಸೇವಾ ಕೈಂಕರ್ಯವನ್ನು ಸ್ವಾಮೀಜಿಗಳು 2006 ಆರಂಭಿಸಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ಚಾತುರ್ಮಾಸದಲ್ಲೂ ಸಸ್ಯ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಇವರಿಗೆ ಸುಮಾರು 1,00,000 ಸಸಿಗಳ ವಿತರಣೆಯನ್ನ ಮಾಡಲಾಗಿದೆ. ಬಸವನಪಾದ, ಅಶೋಕ, ಹಲಸು, ಮಾವು, ರಕ್ತಚಂದನ, ಪೇರಲ, ಗೇರು ಮುಂತಾದ ವಾಣಿಜ್ಯ ಆಹಾರ ಬೆಳೆಗಳನ್ನು ತಂದುಕೊಡುವ ಸಸಿಗಳನ್ನು ಹಾಗೂ 5,000 ಹೆಚ್ಚು ಪಶ್ಚಿಮ ಘಟ್ಟದಲ್ಲಿನ ಅಳಿವಿನಂಚಿನಲ್ಲಿರುವ ವನಸ್ಪತಿ ಗಿಡಗಳನ್ನು ಭಕ್ತಾದಿಗಳಿಗೆ ನೀಡುತ್ತಾ ಬಂದಿದ್ದಾರೆ. ಹೀಗೆ ಚಾತುರ್ಮಾಸದಲ್ಲಿ ಮಠಕ್ಕೆ ಭೇಟಿಗೆಂದು ಬರುವವರಿಗೆ ಸಸಿಗಳನ್ನು ನೀಡಿ ಅದನ್ನ ಬೆಳೆಸುವಂತ ಹೊಣೆಯನ್ನ ನೀಡ್ತಾ ಬಂದಿದ್ದಾರೆ. ಗಂಗಾಧರೀಂದ್ರ ಸರಸ್ವತಿ ಸ್ವಾಮೀಜಿಗಳು ಹಸಿರು ಸ್ವಾಮೀಜಿಗಳೆಂದೇ ಪ್ರಸಿದ್ಧರು. ಯಾವುದೇ ಫಲಾಪೇಕ್ಷವಿಲ್ಲದೆ ಭಕ್ತರಿಗೆ ಪ್ರತಿ ವರ್ಷವೂ ಗಿಡವನ್ನು ನೀಡುತ್ತಾ ಅದರ ಜೊತೆಗೆ ಸಸ್ಯ ಮಂತ್ರಾಕ್ಷತೆ ನೀಡುವ ಮೂಲಕ ಧರ್ಮದ ಜೊತೆಗೆ ಪರಿಸರವನ್ನ ಉಳಿಸುವ ಜವಾಬ್ದಾರಿಯನ್ನು ಭಕ್ತರಿಗೆ ವಹಿಸುತ್ತಿರುವುದು ವಿಶೇಷ.